ನಮಸ್ತೆ ವಾಸವಿ ಸಾಹಿತ್ಯ ಕಲಾವಿದಕ್ಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಸರಣಿ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ನವೆಂಬರ್ ತಿಂಗಳ ಕೊನೆಯ ವಾಚನ ಓದುತ್ತಿರುವ ಪುಸ್ತಕ ನೃಪತುಂಗ ತಾರಾಸು ಅವರು ಬರೆದ ಕಾದಂಬರಿ ಈ ಕಾದಂಬರಿಯ ಶಾಸ್ತ್ರಿ ಅವರು ಬರೆದಿದ್ದಾರೆ ಎಸ್ ಶ್ರೀಕಂಠಶಾಸ್ತ್ರಿ ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ರಚಿತವಾದ ಕಾದಂಬರಿ ಇದರ ಮುನ್ನುಡಿಯನ್ನ ಪ್ರಾರಂಭಿಸಿ ಕಥಾವಾಚನವನ್ನು ಮತ್ತೆ ಕಾದಂಬರಿಯನ್ನ ಮತ್ತೆ ಓದೋಣ ಮುನ್ನುಡಿ ಮಾನವನ ದುಃಖ ಪರಂಪರೆಯ ನಿವಾರಣೆಗಾಗಿ ವ್ಯವಹಾರ ಪ್ರಪಂಚದಲ್ಲಿ ಸೂಕ್ತ ಮಾರ್ಗವನ್ನು ಕಂಡು ಹಿಡಿಯುವುದು ವಿಶ್ವದ ತತ್ವನ್ಯೇಷಿಗಳ ಕರ್ತವ್ಯವಾಗಿದೆ ಎನ್ನುವುದು ಚರಿತ್ರೆಯಿಂದ ವಿಧಿತವಾಗಿದೆ ಆಕಸ್ಮಿಕ ಘಟನೆ ಕಾಲಯಂತ್ರ ಅಥವಾ ಯುದ್ಧದ ಮೂಲಕವಲ್ಲದೆ ಜಗತ್ತಿನಲ್ಲಿ ಶಾಂತಿಯು ನೆಲೆಸಬೇಕಾದರೆ ಒಂದೇ ಮಹಾವ್ಯಕ್ತಿಯಲ್ಲಿ ರಾಜಕೀಯ ಶಕ್ತಿಯು ಆತ್ಮಜ್ಞಾನವೂ ಸೇರಿರಬೇಕೆಂದು ಆತ್ಮಜ್ಞಾನಿಗಳೇ ರಾಜರಾಗಬೇಕು ಅಥವಾ ಆಡಳಿತ ನಡೆಸುವವರು ಸಂಪೂರ್ಣವಾಗಿ ತತ್ವಜ್ಞಾನ ಹೊಂದಿರಬೇಕು ಎಂದು ಪ್ಲೇಟೋ ಅಭಿಪ್ರಾಯಪಟ್ಟನು ಇದು ಸಾಧ್ಯವೇ ಜಗತ್ತಿನಲ್ಲಿ ಅಂತಹ ವ್ಯಕ್ತಿಗಳು ಎಷ್ಟಿರುವರು ತತ್ವಾನ್ವೇಷಣೆಯ ಉದ್ದೇಶ ನಿಸ್ಸಂಗತ್ವದಿಂದ ನಿರ್ಮೋಹತ್ವವನ್ನು ಸಾಧಿಸಿ ಅದರಿಂದ ನಿಶ್ಚಲ ತತ್ವವನ್ನು ಮತ್ತು ಜೀವನ್ಮುಕ್ತಿ ಪಡೆಯುವುದಲ್ಲವೇ ಸಮಾಜದ ಉದ್ಧಾರ ಕಾರ್ಯ ವ್ಯಕ್ತಿಯ ನಿಸ್ಸಂಗತ್ವಕ್ಕೆ ಕೇವಲ ವಿರುದ್ಧವಲ್ಲವೇ ಎಂಬ ಪ್ರಶ್ನೆಗಳು ಏಳುವು ಪ್ರಪಂಚದ ಬಂಧನದಿಂದ ತಪ್ಪಿಸಿಕೊಳ್ಳಲು ಯತ್ನಿಸುತ್ತಿರುವವನು ತಪ್ಪು ದಾರಿ ಹಿಡಿದ ಪ್ರಪಂಚವನ್ನು ತಿದ್ದುವ ಹವ್ಯಾಸಕ್ಕೆ ಏಕೆ ಹೋಗಬೇಕು ಒಬ್ಬ ವ್ಯಕ್ತಿಯ ಆತ್ಮಬಲಿದಾನದಿಂದ ಸಮಾಜವೆಲ್ಲ ಉದ್ಧಾರವಾಗುವುದು ಎಂಬ ಕೆಲವು ಮತಗಳ ತತ್ವವನ್ನು ಯಾವ ಆತ್ಮಜ್ಞಾನಿಯು ಅಂಗೀಕರಿಸಲಾರನು ಅಂತಹ ಆತ್ಮಬಲಿ ಸಮಾಜದ ಮೇಲೆ ಯಾವ ವಿಧವಾದ ಶಾಶ್ವತ ಪರಿಣಾಮವನ್ನು ಮಾಡಲಾರದು ಎಂದು ಪ್ರಪಂಚದ ಚರಿತ್ರೆಯಿಂದ ವಿದಿತವಾಗುವುದು ಅಂದ ಮಾತ್ರಕ್ಕೆ ಲೋಕ ಸಂಗ್ರಹಕ್ಕಾಗಿ ಶ್ರಮಿಸುವವನು ಪ್ರೇಮ ಮತ್ತು ಕರುಣೆಯನ್ನು ತನ್ನ ಹೃದಯದಿಂದ ಬಹಿಷ್ಕರಿಸಲಾಗುವುದೇ ದಯಾ ದಾಕ್ಷಿಣ್ಯ ಪ್ರೇಮ ದಯೆ ದಾಕ್ಷಿಣ್ಯ ಪ್ರೇಮ ಮುಂತಾದವು ಅಜ್ಞಾನ ಜನ್ಯವಾದುದರಿಂದ ಬಂದ ಹೇತುಗಳು ನಿರ್ಮಮತ ನಿಲಹಂಕಾರ ನಿರಾಶೆಗಳಿಂದ ನಿರ್ಧನ್ ನಿರ್ ದ್ವಂದ್ವತ್ವವನ್ನು ಸಾಧಿಸಿದವನಿಗೆ ಕರ್ಮದಲ್ಲಿಯೂ ನಂಬಿಕೆ ಇಲ್ಲದೆ ಹೋಗಬಹುದು ನಿಷ್ಕಾಮ ಕರ್ಮ ಎಂಬ ಶಬ್ದಗಳು ಪರಸ್ಪರ ವಿರುದ್ಧಗಳಲ್ಲವೆ ಅಥವಾ ಪ್ಲಾಟಿನಸ್ ಹೇಳಿದಂತೆ ಜ್ಞಾನದ ಒಂದು ದುರ್ಬಲ ರೂಪವೇ ಕರ್ಮ ಎಂದು ಸಮಾಧಾನ ಪಡೆಯಲಾಗುವುದೇ ಜೀವನದಲ್ಲಿ ಸಾಮರಸ್ಯವಿರಬೇಕು ಎಂದು ಮಾಡುವ ಪ್ರಯತ್ನಗಳೆಲ್ಲ ಕರ್ಮ ರೂಪವಾದುದರಿಂದ ಅನಾಸಕ್ತಿಯೋಗ ಎಷ್ಟು ಮಟ್ಟಿಗೆ ಲೋಕ ಸಂಗ್ರಹ ಕಾರ್ಯದಲ್ಲಿ ಫಲದಾಯಕವೆಂಬುದನ್ನು ಜಟಿಲವಾದ ಫಲದಾಯಕವೆಂಬುದು ಜಟಿಲವಾದ ಸಮಸ್ಯೆ ಉದಾಸೀನಾದ ಆತ್ಮಜ್ಞಾನಿ ಹೃದಯದ ಕರೆಯನ್ನು ಮನ್ನಿಸಿ ಧರ್ಮ ವಿರುದ್ಧವಲ್ಲದ ಸ್ವಾರ್ಥದ ಲೇಷವೂ ಇಲ್ಲದ ಸಮಾಜ ಸೇವೆಯನ್ನು ಮಾಡುವ ರಾಜನಾಗಬಹುದೇ ಎಂದರೆ ಕರ್ಮ ಮಾಡುತ್ತಿದ್ದ ಜನಕಾದಿಗಳಂತಹ ರಾಜರ್ಷಿಗಳಿಲ್ಲವೆ ಎಂಬ ಪ್ರಶ್ನೆ ಹೇಳಬಹುದು ತತ್ವಜ್ಞಾನಿಯು ರಾಜನಾಗುವುದು ದುಸ್ಸಾಧ್ಯವಾದರೆ ಅಧಿಕಾರಿಗಳನ್ನು ತತ್ವಜ್ಞಾನಿಗಳನ್ನಾಗಿ ಏಕೆ ಮಾಡಬಾರದು ಪ್ಲೇಟೋ ಡಯೋನೀಸ್ ಡಯೋನಿಯಸ್ ಡೆನ್ ಡಯೋನಿಸಿಯಸ್ ಎಂಬ ರಾಜಕುಮಾರನನ್ನು ಆತ್ಮಜ್ಞಾನಿಯಾಗಿ ಮಾಡಲು ಯತ್ನಿಸಿ ವಿಫಲದಾದದ್ದು ಚರಿತ್ರೆಯಲ್ಲಿ ದಾಖಲಾಗಿದೆ ಅಥವಾ ಕೆಲವು ಆಕಸ್ಮಿಕ ಘಟನೆಗಳಿಂದ ಆಧ್ಯಾತ್ಮದತ್ತ ತಿರುಗಿ ತಮ್ಮ ಆಚರಣೆಯ ಉಪದೇಶಗಳಿಂದ ಸಮಾಜವನ್ನು ಮಾರ್ಪಡಿಸಲು ಕೆಲವು ಚಕ್ರವರ್ತಿಗಳು ಯತ್ನಿಸಿರುವರು ಮಾರ್ಕಸ್ ಅರಿಲಿಯಸ್ ಅಶೋಕ ಅಕ್ಬರ್ ಮುಂತಾದವರು ಯುದ್ಧದಿಂದ ಉಂಟಾದ ರಕ್ತಪಾತಕ್ಕೆ ಹೇಸಿ ಸುಖ ಶಾಂತಿ ಸ್ಥಾಪನೆಗಾಗಿ ಅಶೋಕನು ಮಾಡಿದ ಪ್ರಯತ್ನಗಳಿಷ್ಟು ಮಟ್ಟಿಗೆ ಫಲಕಾರಿಯಾದವು ಎಂಬುದನ್ನು ಹೇಳುವುದು ಕಷ್ಟ ಯುರೋಪಿನ ಚರಿತ್ರೆಯಲ್ಲಿ ಜ್ಞಾನಿಗಳ ನಿರಂಕುಶ ಪ್ರಭುತ್ವ ಎಂಬ ಯುಗ ಅನೇಕ ಯುದ್ಧಗಳಲ್ಲಿ ಕೊನೆಗೊಂಡಿತು ಚೀನಾ ದೇಶದಲ್ಲಿ ಕನ್ಫ್ಯೂಷಿಯಸ್ ನೀತಿಯನ್ನು ಚಕ್ರವರ್ತಿಗಳು ಬಹಳ ಕಾಲ ಅನುಸರಿಸಿಕೊಂಡು ಬಂದರೂ ಜನ ಜೀವನದಲ್ಲಿ ಪ್ರಗತಿ ಇಲ್ಲದೆ ಹಳೆಯ ಸಂಪ್ರದಾಯಗಳು ಶೃಂಖಲೆಗಳಾಗಿ ಹತ್ತೊಂಬತ್ತನೆಯ ಶತಮಾನದ ನೂತನ ವಾತಾವರಣದಲ್ಲಿ ಪುರಾತನ ಸಂಸ್ಕೃತಿ ಕ್ಷೀಣಿಸಿ ಚೀನಾದಲ್ಲಿ ಎಲ್ಲವೂ ಅದೃಶ್ಯವಾಗುತ್ತಿದೆ ಜನಗಳ ಆಚಾರ ವ್ಯವಹಾರಗಳು ಬದಲಾವಣೆಯಾಗುತ್ತಿದ್ದರೂ ಒಂದೇ ಹಾದಿಯಲ್ಲಿ ಎಲ್ಲರೂ ನಡೆಯಬೇಕೆಂದು ವಿಧಿಸುವುದು ಯಾವ ರಾಜನಿಗೂ ಸಾಧ್ಯವಿಲ್ಲ ಜೀವನ ಪ್ರವಾಹವು ಕವಲೊಡೆದು ಅನೇಕ ನಾಲೆಗಳಲ್ಲಿ ಪ್ರವಹಿಸುತ್ತಾ ಹೋಗುತ್ತದೆ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸಮಾಜದಲ್ಲಿ ಯಾವ ಹದ್ದು ಮೇಲೆ ಇರಬೇಕೆಂದು ನಿರ್ಧರಿಸುವುದು ಕ್ಲಿಷ್ಟ ಸಮಸ್ಯೆ ಮೆಕಿವೆಲ್ಲಿ ಹೇಳಿದಂತೆ ಸಾಮಾನ್ಯ ಜನರು ಚಪಲಚಿತ್ತರು ಅವರನ್ನು ತಾತ್ಕಾಲಿಕವಾಗಿ ಒಂದು ಹಾದಿಗೆ ತಂದರೂ ಅದೇ ಹಾದಿಯಲ್ಲಿ ನಡೆಯುವಂತೆ ಮಾಡುವುದಕ್ಕಾಗಿ ಅವರಿಗೆ ನಂಬಿಕೆ ಹೋಗಿದ್ದರೂ ಬಲಪ್ರಯೋಗ ಅನಿವಾರ್ಯ ಪ್ಲೇಟೋ ಆತ್ಮಜ್ಞಾನಿಯಾದ ರಾಜನನ್ನು ವರ್ಣಿಸಿದಾಗ ಬಲಪ್ರಯೋಗದ ಸಮಸ್ಯೆಯನ್ನು ಮರೆಮಾಚಿರುವನು ಆತ್ಮಜ್ಞಾನಿಯಾದ ರಾಜನ ಪ್ರಯತ್ನಗಳೆಲ್ಲ ನಿಷ್ಫಲವೇ ಆಗುವವು ಆತ್ಮಜ್ಞಾನಿಯ ರಾಜಕೀಯದಲ್ಲಿ ಕೈ ಹಾಕಿದರೆ ತನ್ನ ಉದಾತ್ತ ಧ್ಯೇಯಗಳನ್ನು ಬಿಡಬೇಕು ರಾಜನು ನಿಜವಾದಿ ಆತ್ಮಜ್ಞಾನಿಯಾದರೆ ವ್ಯವಹಾರದಲ್ಲಿ ಔದಾಸೀನ್ಯವೂ ಅಸಾಧ್ಯ ಕೊನೆಗೆ ದಂಡ ಫಲ ಪ್ರಯೋಗ ನಡೆಯಲೇಬೇಕಾಗುವುದು ಮತ್ತೊಂದು ದೃಷ್ಟಿಯಿಂದ ನೋಡಿದರೆ ಪ್ರಪಂಚವನ್ನು ಸಮಾಜವನ್ನು ಉದ್ಧರಿಸುವವನು ಬಲವನ್ನು ತ್ಯಜಿಸಿ ಆತ್ಮತ್ಯಾಗದಿಂದ ಜಗತ್ತಿಗೆ ಶಾಂತಿ ಶಾಂತಿಯನ್ನು ಉಂಟು ಮಾಡುವುದು ಸಾಧ್ಯವೆಂದು ಕ್ರಿಸ್ತನು ಈ ಹಾದಿ ಹಿಡಿದನೆಂದು ಕೆಲವರ ನಂಬಿಕೆ ಕೆಲವ ಕೇವಲ ಮಾನವರು ಹಿಂದೆ ಇದ್ದಿರಬಹುದಾದ ಮುಂದೆ ಸಾಧಿಸಬಹುದಾದ ಸುವರ್ಣ ಯುಗವನ್ನು ನಿರ್ಮಾಣ ಮಾಡಲು ಹೊರಟ ಪ್ರತಿಭಾಶಾಲಿಗಳು ಬಲ ಪ್ರಯೋಗದಿಂದ ವಿಶ್ವ ಸಾಮ್ರಾಜ್ಯ ಸ್ಥಾಪನೆಗೆ ಯತ್ನಿಸಿದವರು ಆತ್ಮಜ್ಞಾನಿಗಳಾದ ರಾಜರು ಶಾಂತಿ ಸುಖ ಸ್ಥಾಪನೆಯಲ್ಲಿ ನಿಷ್ಫಲರಾದುದರಿಂದ ದೇವಾಂಶ ಸಂಭೂತರಾದ ಅವತಾರ ಪುರುಷರೆಂದು ಭಾವಿಸಲ್ಪಟ್ಟವರಿಂದ ಶಾಂತಿ ಸ್ಥಾಪನೆಯಾಗಿದೆಯೇ ದೇವರು ಮನುಷ್ಯರ ಶರೀರ ಧರಿಸಿ ಬಂದು ತನ್ನ ಆತ್ಮಬಲಿದಾನದಿಂದ ಜಗತ್ತನ್ನೆಲ್ಲಾ ಉದ್ಧಾರ ಮಾಡಿದನೆಂದು ಆ ಕಾಲವೇ ಪ್ರಪಂಚದ ಚರಿತ್ರೆಯಲ್ಲೆಲ್ಲ ಮುಖ್ಯ ಘಟ್ಟವೆಂದು ನಂಬಿದವರು ರಾಜಕೀಯ ಸಾಮಾಜಿಕ ವ್ಯವಹಾರಗಳಲ್ಲಿ ಭದ್ರತೆಯನ್ನಾಗಲಿ ಸ್ವಾತಂತ್ರ್ಯವನ್ನಾಗಲಿ ಎರಡು ಸಾವಿರ ವರ್ಷದ ನಂತರವೂ ತರಲಾರದೆ ಹೋಗಿರುವರು ಅವತಾರ ಪುರುಷನ ಬಲಿಯಿಂದ ಸಾಮಾನ್ಯ ಮಾನವನಿಗೆ ಯಾವ ಪ್ರತ್ಯಕ್ಷ ಫಲವೂ ಕಂಡುಬಂದಿಲ್ಲ ಅಂತಹ ಅವತಾರ ಪುರುಷನಲ್ಲಿ ಮಾನವಾಂಶವೆಷ್ಟು ದೇವಾಂಶವೆಷ್ಟು ಎರಡರಲ್ಲಿ ಪ್ರಯತ್ನಗಳ ನಿಷ್ಫಲತೆಗೆ ಕಾರಣವಾಗುವುದು ಕಾರಣವಾವುದು ಎಂಬ ಪ್ರಶ್ನೆ ಉಳಿದಿದೆ ಅಥವಾ ಸಂಪೂರ್ಣ ದೇವತಾಂಶವೆಂದು ಭಾವಿಸಿದರೆ ಮಾನವೀಯತೆಗೆ ದೂರವಾಗುವುದು ಮಾನವೀಯತೆಯನ್ನೇ ಪ್ರಧಾನವೆಂದು ಭಾವಿಸಿದರೆ ದಯೆ ಪ್ರೇಮ ಕರುಣೆ ಮುಂತಾದವುಗಳಿಗೆ ಪ್ರಾಮುಖ್ಯತೆ ಕೊಡಬಹುದಾದರೂ ವ್ಯಾವಹಾರಿಕ ಪ್ರಪಂಚದಲ್ಲಿ ಶಾಂತಿ ಸ್ಥಾಪನೆಗೆ ಮಾರ್ಗ ತೋರಿಸಿದಂತಾಗಲಿಲ್ಲ ಕೇವಲ ಆರ್ಥಿಕ ಮತ್ತು ಸಾಮಾಜಿಕ ಸಮತಾವಾದವನ್ನು ಹಿಡಿದು ವಿಶ್ವ ಶಾಂತಿ ಸ್ಥಾಪನೆ ಮಾಡಲು ಸಾಧ್ಯವೆಂಬ ವಾದವನ್ನು ಪರೀಕ್ಷಿಸಿದರೆ ಮನುಷ್ಯರ ಸ್ವಭಾವ ಸಿದ್ಧವಾದ ವ್ಯತ್ಯಾಸಗಳನ್ನು ಸಂಪೂರ್ಣವಾಗಿ ತೊಡೆದುಹಾಕುವುದು ಎಂಥ ಸರ್ಕಾರಕ್ಕೂ ಸಾಧ್ಯವಿಲ್ಲ ವ್ಯಕ್ತಿಯ ವಿಕಾಸಕ್ಕೆ ಸಂಪೂರ್ಣ ಅವಕಾಶ ಒದಗಿಸತಕ್ಕದ್ದು ರಾಜಕೀಯ ಧ್ಯೇಯವೆಂದು ಈಗ ಪರಿಗಣಿಸಲಾಗಿದೆ ಇಲ್ಲದಿದ್ದರೆ ಪ್ರಜಾಪ್ರಭುತ್ವ ತತ್ವವನ್ನು ಬಿಡಬೇಕಾಗುವುದು ಅಂತೂ ಸ್ವಾತಂತ್ರ್ಯವಿಲ್ಲದಿದ್ದರೆ ಸಮತೆಯಿಲ್ಲ ಸಮತೆಯನ್ನೇ ಪ್ರಧಾನವಾಗಿ ಗಣಿಸಿದರೆ ಪ್ರಗತಿಯಲ್ಲದ ಸಮಾಜ ಅಲ್ಪಕಾಲದಲ್ಲಿ ನಿರಂಕುಶ ಅಧಿಕಾರ ಸಾಮ್ರಾಜ್ಯ ತತ್ವ ಬಂಡವಾಳಶಾಹಿ ಮತ್ತು ಇವುಗಳಿಂದ ಪ್ರತಿಬಿಂಬ ರೂಪಗಳಾದ ಅನಾಯಕತ್ವ ರಾಷ್ಟ್ರೀಯ ಪ್ರಭಾವ ಸಮತಾವಾದ ನಿರೀಶ್ವರವಾದ ಅನಾತ್ಮವಾದ ಚಾರುವಕ ತತ್ವ ಇವುಗಳ ಘರ್ಷಣೆಯಿಂದ ನಾಶವಾಗುವುದೆಂದು ಪ್ರಪಂಚದ ಚರಿತ್ರೆಗಳು ಸಾರುತ್ತಿವೆ ಭಾರತೀಯ ಸಂಸ್ಕೃತಿಯಲ್ಲಿ ಈ ಸಮಸ್ಯೆಯನ್ನು ಸೂಕ್ಷ್ಮ ರೀತಿಯಲ್ಲಿ ಪರಿಹರಿಸಿದೆ ಇತರ ಸಂಸ್ಕೃತಿಗಳಂತಲ್ಲದೆ ಭಾರತೀಯ ಸಂಸ್ಕೃತಿಯಲ್ಲಿ ಅಚಾರಿತ್ರಿಕ ಆತ್ಮತತ್ವ ಅನುಸೂತವಾಗಿರುವುದರಿಂದ ರಾಜಧರ್ಮವು ಅಲೌಕಿಕವಾದ ದೇಶ ಕಾಲಾತೀತವಾದ ಒಂದು ಧರ್ಮಕ್ಕೆ ಅಧೀನವೆಂದು ಗಣಿಸಲಾಗಿದೆ ಕ್ಷತ್ರವು ಬ್ರಹ್ಮಕ್ಕೆ ಅಧೀನ ಒಂದು ಸ್ತ್ರೀ ಮತ್ತೊಂದು ಪುರುಷ ಇವುಗಳ ಸಾಮರಸ್ಯದಿಂದಲೇ ಶಾಂತಿ ಸುಖಗಳು ನೆಲೆಸುವು ಎಂದು ವೇದ ಯುಗದಿಂದಲೂ ಬಂದ ನಂಬಿಕೆ ರಾಜನೀತಿಗಳಲ್ಲಿ ಅಡಕವಾಗಿದೆ ದಂಡಾಖ್ಯ ಧರ್ಮವು ಸೃಷ್ಟಿಗೆ ಪೂರ್ವದಲ್ಲಿಯೇ ಇದ್ದಿತು ಸುಪ್ರಣೀತೇನ ದಂಡೇನ ಪ್ರಿಯಾಪ್ರಿಯ ಸಮಾತ್ಮನ ಪ್ರಜಾ ರಕ್ಷತಿಯ ಸಮ್ಯಕ್ ಧರ್ಮ ಯ ದಂಡವೇ ದೈವ ಪುರುಷಾಕಾರ ಹಿಂಸ ಅಹಿಂಸಾ ಮೋಕ್ಷ ಅಮೋಘ ಇತ್ಯಾದಿ ಅನೇಕ ನಾಮಗಳಿಂದ ವ್ಯವಹರಿಸಲ್ಪಡುತ್ತದೆ ವ್ಯವಹಾರದಲ್ಲಿ ಪ್ರಿಯಾ ಪ್ರಿಯ ಸಮಾತ್ಮನಾದ ರಾಜನು ದಂಡ ಧರ್ಮ ಪ್ರಯೋಗ ಮಾಡಲೇಬೇಕು ಇದು ಒಂದು ಯಜ್ಞ ಆತ್ಮತ್ಯಾಗ ರೂಪವಾದದ್ದು ಇಂತಹ ತ್ಯಾಗರೂಪನಾದ ರಾಜನು ಪಾಪ ಹೊಂದುವುದಿಲ್ಲ ಪ್ರಜೆಗಳು ಮಾಡಿದ ಪಾಪಗಳ ಒಂದು ಭಾಗವನ್ನು ರಾಜನು ವಹಿಸಬೇಕೆಂಬ ನಿಯಮ ಇಂತಹ ರಾಜರಿಗೆ ಅನ್ವಯಿಸುವುದಿಲ್ಲ ಅನೂಚಾನವಾಗಿ ಬಂದ ಇಂತಹ ಧರ್ಮದಿಂದ ಪ್ರಗತಿಯು ನಿಂತು ಹೋಗುವುದೆಂದು ಭೀತಿಗೂ ಅವಕಾಶವಿಲ್ಲ ಪ್ರಜಾಪ್ರಭುತ್ವವಾಗಲಿ ಗಣರಾಜ್ಯವಾಗಲಿ ಏಕ ರಾಜ್ಯ ಸಾಮ್ರಾಜ್ಯವಾಗಲಿ ಈ ವಿಶ್ವ ಧರ್ಮಾಚರಣೆಯಿಂದಲೇ ಶಾಂತಿ ಸುಖ ನೆಲೆಸಬೇಕು ಈ ತತ್ವಕ್ಕೆ ಉದಾಹರಣೆಗಳು ಭಾರತೀಯ ಚರಿತ್ರೆಯಲ್ಲಿ ಅನೇಕವಾಗಿ ಸಿಗುತ್ತವೆ ಕರ್ನಾಟಕ ಚರಿತ್ರೆಗೆ ಸಂಬಂಧ ಹೊಂದಿದ ರಾಷ್ಟ್ರಕೂಟ ಚಕ್ರವರ್ತಿ ಅಮೋಘವರ್ಷ ನೃಪತುಂಗನ ಜೀವನ ಚರಿತ್ರೆ ಇಂತಹುದೊಂದು ಭಾರತೀಯರ ಚರಿತ್ರೆ ಆಧ್ಯಾತ್ಮಿಕ ತಳಹದಿಯ ಮೇಲೆ ನಿಂತಿದೆ ಎಂದು ಹೇಳುವುದು ಸಾಧಾರಣವಾಗಿದ್ದರು ಒಬ್ಬ ಚಾರಿತ್ರಿಕ ವ್ಯಕ್ತಿಯನ್ನು ಆರಿಸಿಕೊಂಡು ಸಂಶೋಧನೆ ಮಾಡಿ ಸಮಕಾಲೀನ ಶಾಸನ ನಾಣ್ಯ ಮತ್ತು ಗ್ರಂಥಗಳನ್ನೆಲ್ಲ ಪರಿಶೋಧಿಸಿ ಚರಿತ್ರೆಯನ್ನು ಪುನಃ ರಚಿಸಿ ನಿರ್ಣೀತವಾದ ಆಧಾರಗಳನ್ನು ಅಳವಡಿಸಿಕೊಂಡು ಚಾರಿತ್ರಿಕ ವಾತಾವರಣಕ್ಕೆ ವಿರುದ್ಧವಲ್ಲದಂತೆ ಕಾದಂಬರಿಯನ್ನು ರಚಿಸುವ ಶಕ್ತಿ ಭಾರತೀಯ ಸಾಹಿತಿಗಳಲ್ಲಿ ಅಪರೂಪ ಚಾರಿತ್ರಿಕ ಕಾದಂಬರಿ ಎಂಬ ಹೆಸರು ಕೇವಲ ಒಂದೆರಡು ಚಾರಿತ್ರಿಕ ವ್ಯಕ್ತಿಗಳ ಹೆಸರುಗಳನ್ನು ಪಠಿಸಿದ ಮಾತ್ರದಿಂದ ಬರಬಾರದು ಬರಲಾರದು ರಜಪೂತ ಮರಾಠ ವಿಜಯನಗರ ಬ್ರಿಟಿಷ್ ಆಡಳಿತ ಕಾಲಗಳಿಗೆ ಸಂಬಂಧಪಟ್ಟಂತಹ ಕೆಲವು ಅಂಶಗಳನ್ನು ಆರಿಸಿ ಆ ಆಧಾರದ ಮೇಲೆ ಹತ್ತೊಂಬತ್ತನೆಯ ಶತಾಬ್ದದಿಂದ ಈಚೆಗೆ ಚಾರಿತ್ರಿಕ ಕಾದಂಬರಿಗಳು ಹುಟ್ಟಿವೆ ಕನ್ನಡದಲ್ಲಿಯೂ ಕೆಳದಿ ಹೈದರ್ ಟೀಪು ಪುಲಿಕೇಶಿ ವಿದ್ಯಾರಣ್ಯರ ಸಂಬಂಧವಾದ ಕೆಲವು ಕಾದಂಬರಿಗಳು ಹುಟ್ಟಿಕೊಂಡಿವೆ ಇವು ಚಾರಿತ್ರಿಕ ಕಾದಂಬರಿಗಳು ಎನಿಸಿಕೊಳ್ಳಲು ಅರ್ಹವಾದುವೆ ಎಂಬುದನ್ನು ವಿಚೇ ವಿವೇಚಿಸಿದರೆ ಅಂತಹ ಕಾದಂಬರಿಕಾರನಿಗೆ ಸಂಶೋಧನಾ ಶಕ್ತಿ ನಿಯಮಗಳಿವೆಯೇ ಎಂದು ಕೂಲಂಕಷವಾಗಿ ಚರ್ಚಿಸಬೇಕು ಚಾರಿತ್ರಿಕ ಕಾದಂಬರಿಗಳ ರಚನೆಯಲ್ಲಿ ತಪ್ಪು ಹೆಜ್ಜೆ ಹಾಕುವುದು ಸುಲಭ ಮಾನವನ ಸ್ವಭಾವ ಎಂದಿಗೂ ಒಂದೇ ವಾತಾವರಣ ಮಾತ್ರ ಬದಲಾಗಬಹುದು ಎಂದು ಹೇಳುವುದಾದರೆ ನೈಜವಾದ ಚಾರಿತ್ರಿಕ ಚಿತ್ರವು ಹಬ್ಬಲಾರದು ಭಾರತೀಯ ಚರಿತ್ರೆಯಿಂದ ಆರಿಸಿಕೊಂಡ ವಸ್ತುವನ್ನು ಕಾದಂಬರಿ ರೂಪವಾಗಿ ಚಿತ್ರಿಸುವುದು ಮತ್ತಷ್ಟು ಕಠಿಣ ಎಂದು ಹೇಳಬಹುದು ಆಧುನಿಕ ಯುರೋಪಿನ ಚರಿತ್ರೆಯನ್ನು ಬಹುಮಟ್ಟಿಗೆ ಸಂಶಯಕ್ಕೆ ಆಸ್ಪದವಿಲ್ಲದಂತೆ ರಚಿಸಿರುವುದರಿಂದ ಅಲ್ಲಿನ ಕಾದಂಬರಿಕಾರರಿಗೆ ಸುಲಭವೆಂದು ಹೇಳಬಹುದು ಭಾರತೀಯ ಚರಿತ್ರೆಯಾದರೂ ಇನ್ನು ಸಂಶೋಧನಾ ಕ್ಷೇತ್ರದಲ್ಲಿಯೇ ಇದೆ ಯಾವುದು ಒಂದು ಅಂಶವನ್ನು ನಿರ್ಧರಿಸಲಾಗದೆ ಒಬ್ಬ ಪರಿಶೋಧಕನ ಸಿದ್ಧಾಂತವನ್ನು ಮಾರನೇ ದಿನ ಮತ್ತೊಬ್ಬನು ನಿರಾಕರಿಸುವನು ಮುಸ್ಲಿಮರ ಆಳ್ವಿಕೆ ಪ್ರಾರಂಭವಾಗುವವರೆಗೂ ಪ್ರಾಚೀನ ಭಾರತದ ಚರಿತ್ರೆಯಲ್ಲಿ ಯಾವ ವ್ಯಕ್ತಿಯನ್ನು ಚಂದ್ರಗುಪ್ತ ಮೌರ್ಯ ಅಶೋಕ ಸಮುದ್ರಗುಪ್ತ ಹರ್ಷ ಇಂತಹ ಕೆಲವರನ್ನು ಬಿಟ್ಟರೆ ಸಂಪೂರ್ಣವಾಗಿ ಕೊಳ್ಳುವುದಕ್ಕಾಗದು ಅಲ್ಲದೆ ಸಾವಿರ ವರ್ಷ ಕಳೆದರೂ ಭಾರತೀಯ ಸಂಸ್ಕೃತಿ ಸಮಾಜ ರಾಜಕೀಯ ಪದ್ಧತಿ ಮತ ಮುಂತಾದ ಬದಲಾವಣೆ ಹೊಂದದೆ ತಟಸ್ಥವಾಗಿದೆ ಎಂಬ ಭಾವನೆ ಬೆಳೆದು ಬಂದು ಕಾದಂಬರಿಕಾರರು ಸಂಶೋಧನೆ ನಡೆಸದೆ ಪಾಳ್ಯಗಾರರ ಕಾಲವಾಗಲಿ ವಿಜಯನಗರ ಕಾಲವಾಗಲಿ ಬಾದಾಮಿ ಚಾಲುಕ್ಯ ಅಥವಾ ರಾಷ್ಟ್ರಕೂಟರ ಕಾಲವಾಗಲಿ ಒಂದೇ ವಿಧವಾಗಿ ಚಿತ್ರಿಸಿ ಬಿಡುವರು ಮತ್ತು ದೇಶಕಾಲ ವಿರುದ್ಧಾಂಶಗಳು ಹೇರಳವಾಗಿರುವವು ಇಂತಹ ಕಾದಂಬರಿಗಳನ್ನು ಚಾರಿತ್ರಿಕ ಕಾದಂಬರಿಗಳನ್ನು ಕರೆಯಲಾಗದು ಚಾರಿತ್ರಿಕ ಕಾದಂಬರಿಕಾರನು ತಾನು ಆರಿಸಿಕೊಂಡ ಕಾಲದ ಚರಿತ್ರೆಯನ್ನು ಕೂಲಂಕಷವಾಗಿ ಸಂಶೋಧಿಸಿ ತನ್ನ ಕಥಾನಾಯಕನೇ ಅಲ್ಲದೆ ಇತರ ಸಮಕಾಲೀನರ ಚರಿತ್ರೆಯನ್ನು ಪರಿಶೀಲಿಸಿ ಆ ವಾತಾವರಣವನ್ನು ರಕ್ತಗತ ಮಾಡಿಕೊಂಡು ನಿರ್ಜೀವವಾದ ಪುರಾತತ್ವ ಸಂಶೋಧನೆ ಇಲಾಖೆಯಲ್ಲಿ ಧೂಳು ಕವಿದು ಮೂಲೆಯಲ್ಲಿ ಬಿದ್ದಿರುವ ಶಾಸನ ಓಲೆಗರಿ ನಾಣ್ಯ ಶಿಲ್ಪಗಳಿಗೆ ಜೀವಕಳೆಯನ್ನು ತುಂಬುವ ಪ್ರತಿಭೆಯನ್ನು ಪಡೆದಿರಬೇಕು ಶ್ರೀ ತಾರಾಸು ಅವರ ಇದುವರೆಗೆ ಪ್ರ ಪ್ರಕಟವಾಗಿರುವ ಕಾದಂಬರಿಗಳನ್ನು ಸಣ್ಣ ಕಥೆ ಏಕಾಂಕ ನಾಟಕಗಳನ್ನು ಇತ್ಯಾದಿ ಓದಿರುವ ಕನ್ನಡಿಗರಿಗೆ ನೃಪತುಂಗ ಒಂದು ಹೊಸ ಹಾದಿ ಹಿಡಿದು ಹಿಡಿದಿರುವುದು ಆಶ್ಚರ್ಯವೆನಿಸಬಹುದು ಆದರೆ ಅವರ ಪ್ರತಿಭೆಯನ್ನು ತಿಳಿದವರಿಗೆ ಚಾರಿತ್ರಿಕ ಕಾದಂಬರಿ ರೀತಿಯ ಸಾಧ್ಯವಿಲ್ಲವೆಂಬುದು ನಿಶ್ಚಿತವಾಗಿದೆ ಈ ಚಾರಿತ್ರಿಕ ಕಾದಂಬರಿಗೆ ಮುಂಚೆಯೇ ಹಂಸಗೀತೆಯಲ್ಲಿ ಚಾರಿತ್ರಿಕ ವಸ್ತುವನ್ನು ಆರಿಸಿಕೊಂಡು ಯಶಸ್ವಿಯಾಗಿರುವರು ಪ್ರಕೃತ ಗ್ರಂಥದಲ್ಲಿ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಸಾಮಾಜಿಕ ಕಾದಂಬರಿ ರಚನೆಯಲ್ಲಿ ಹೇಗೆ ಪರಿಣತರಾಗಿರುವರು ಅಂತೆಯೇ ಕೇವಲ ಚರಿತ್ರ ಸಂಶೋಧನೆಯಲ್ಲಿ ಸಶಾಸ್ತ್ರೀಯವಾಗಿ ನಡೆಸಬೇಕಾದ ವಿಮರ್ಶೆಯಲ್ಲಿ ಕೂಡ ತಮ್ಮ ಕೈವಾಡವನ್ನು ತೋರಿಸಿರುವರು ಅಂತಹ ಜ್ಞಾನ ಜ್ಞಾನಾನ್ವೇಷಣೆ ನಿಷ್ಠೆ ಇದ ಇತರ ಕಾದಂಬರಿಕಾರರಲ್ಲಿ ಮೃಗ್ಯೋ ನೃಪತುಂಗ ಕಾದಂಬರಿಯನ್ನು ರಚಿಸುವುದಕ್ಕೆ ಮುಂಚೆ ನೂರಾರು ಶಾಸನಗಳು ಕೇವಲ ನೃಪತುಂಗನ ಕಾಲದ ಶಾಸನಗಳೇ ಅಲ್ಲ ತತ್ಸಂಬಂಧವಾದ ಕನ್ನಡ ತೆಲುಗು ಸಂಸ್ಕೃತ ಶಾಸನಗಳು ನಾಣ್ಯಗಳು ಆ ಕಾಲದ ಕನ್ನಡ ಪರ್ಷಿಯನ್ ಸಂಸ್ಕೃತ ಸಾಹಿತ್ಯ ವಾಸ್ತುಶಿಲ್ಪ ಇತ್ಯಾದಿ ಮೂಲಾಧಾರಗಳನ್ನೆಲ್ಲ ಕೂಲಂಕಷವಾಗಿ ಅಧ್ಯಯನ ಮಾಡಿ ಜೀರ್ಣಿಸಿಕೊಂಡು ನೃಪತುಂಗ ಚರಿತ್ರೆಯನ್ನು ಸ್ಥೂಲವಾಗಿ ಬರೆದು ಅನಂತರ ಕಾದಂಬರಿ ರೂಪವನ್ನು ಕೊಟ್ಟಿರುವರು ನಾನು ಪ್ರತಿಯೊಂದು ಅಂಶವನ್ನು ಚಾಣಾಕ್ಷವಾಗಿ ವಿಮರ್ಶಿಸಿ ಆಧಾರಗಳನ್ನು ಅಪೇಕ್ಷಿಸಿ ಪರೀಕ್ಷೆ ಮಾಡಿರುವೆರು ರೂಪವಾದ ನೃಪತುಂಗ ಪ್ರಕಟವಾದಲ್ಲಿ ಇದು ಸರ್ವರಿಗೂ ವೇದ್ಯವಾಗುವುದು ಕರ್ನಾಟಕ ಚರಿತ್ರೆಯಲ್ಲಿ ಸಂಶೋಧನೆ ನಡೆಸಿದವರಿಗೆ ಇದು ಎಷ್ಟು ಶ್ರಮ ಸಾಧ್ಯ ಎನ್ನುವುದು ತಿಳಿಯುವುದು ಶಾಸನಗಳ ಶೈಲಿಯನ್ನು ಅನೇಕ ಕಡೆಯಲ್ಲಿ ನೋಡಬಹುದು ಒಂದು ಸಾವಿರ ವರ್ಷದಿಂದಿನ ಕರ್ನಾಟಕ ಭಾರತೀಯ ಚರಿತ್ರೆಯಲ್ಲೆಲ್ಲ ಅಗ್ರ ಸ್ಥಾನ ಅರ್ಹನಾದ ನೃಪತುಂಗುನ ಆಳ್ವಿಕೆಯಲ್ಲಿ ಎಷ್ಟು ಪ್ರಬುದ್ಧವಾಗಿತ್ತು ಎನ್ನುವುದನ್ನು ಕಥಾರೂಪದಲ್ಲಿಯೇ ಚಿತ್ರಿಸಿರುವರು ನೃಪತುಂಗ ವ್ಯಕ್ತಿ ಎದ್ದು ಕಂಡುಬರುವುದು ನೃಪತುಂಗನ ವ್ಯಕ್ತಿ ಎದ್ದು ಕಂಡುಬರುವುದು ಗುಣಭದ್ರಾಚಾರ್ಯ ಲಂಕೇಶ ಲೋಕಾದಿತ್ಯ ಮುಂತಾದ ಚಾರಿತ್ರಿಕ ವ್ಯಕ್ತಿಗಳು ನೈಜವಾದ ರೀತಿಯಲ್ಲಿ ಪಾತ್ರ ವಹಿಸುವರು ನೃಪತುಂಗನ ಮತ ಯುವರಾಜ ಕೃಷ್ಣನ ದಂಗೆಗೆ ಕಾರಣ ಕೃಷ್ಣನ ಬಂಧನಕ್ಕೂ ತಲಕಾಡು ಯುದ್ಧಕ್ಕೂ ಸಂಬಂಧವಿರಲಿಲ್ಲವೇ ಶಂಕರಗಣ ಮಂಗಿ ಅವರ ಪಾತ್ರಗಳು ಇತ್ಯಾದಿ ವಿಷಯಗಳಲ್ಲಿ ತಾರಾಸು ಅವರು ಅನುಸರಿಸುವ ಸಿದ್ಧಾಂತಗಳಿಗೂ ಸಾಕಷ್ಟು ಆಧಾರಗಳನ್ನು ಕೊಡಬಹುದು ಎರಡು ಪಾತ್ರಗಳ ಹೆಸರು ಮಾತ್ರ ಉಜ್ವಲ ಮತ್ತು ಲಕ್ಷ್ಮಿ ಊಹೆಗಳಾದರೂ ಅವುಗಳಿಗೂ ಸಮಂಜಸವಾದ ಉಪಪತ್ತಿಯನ್ನು ತೋರಿಸಬಹುದು ಈ ಕಾದಂಬರಿಯಲ್ಲಿ ಮತ್ತೊಂದು ವೈಶಿಷ್ಟ್ಯವೇನೆಂದರೆ ಪವಾಡ ಅದ್ಭುತ ವಿಷಯ ಇವುಗಳನ್ನು ತರದೆ ಕೇವಲ ಚಾರಿತ್ರಿಕ ಅಂಶಗಳಿಂದಲೇ ಕಥೆಯನ್ನು ಹೆಳೆದಿರುವುದು ಸಾಮಾನ್ಯ ಅನುಭವಕ್ಕೆ ವಿರುದ್ಧವಾದ ಯಾವ ಘಟನೆಯೂ ಇಲ್ಲ ಅಸ್ವಾಭಾವಿಕವಾದ ಪಾತ್ರವಿಲ್ಲ ನೃಪತುಂಗನ ಚಿತ್ರಣೆಯಲ್ಲಿ ರಾಜನ ಕರ್ತವ್ಯಕ್ಕೂ ತಂದೆಗೂ ಸಹಜವಾದ ತಂದೆಗೆ ಸಹಜವಾದ ಪುತ್ರವಾಸ್ತಲ್ಯಕ್ಕೂ ಸ್ಪರ್ಧೆ ಬಂದಾಗ ರಾಜಧರ್ಮವನ್ನು ಎತ್ತಿ ಹಿಡಿದು ಸ್ವಸಯ ಮತ್ತು ಆಪ್ತ ಸಚಿವನ ಭಿನ್ನವನ್ನು ಲೆಕ್ಕಿಸದೆ ನ್ಯಾಯಕ್ಕಾಗಿ ಮಗನನ್ನು ಬಲಿಕೊಡಲು ಸಿದ್ಧನಾಗಿರುವ ನೃಪತುಂಗ ಆದರೆ ಪ್ರಜೆಗಳ ಅಭಿಪ್ರಾಯವನ್ನು ಪ್ರಭು ಅನುಸರಿಸಬೇಕೆಂಬ ಪ್ರಜಾಪ್ರತ್ವ ಪ್ರಭುತ್ವದ ತತ್ವದಂತೆ ನೃಪತುಂಗನು ಮಗನನ್ನು ಕ್ಷಮಿಸಿ ಯುವರಾಜನನ್ನಾಗಿ ರಾಜನನ್ನಾಗಿ ಮಾಡುವನು ಇಲ್ಲಿ ಎದ್ದ ಪ್ರಶ್ನೆಗೆ ಇದೊಂದು ಬಗೆಯ ಉತ್ತರವೆಂದು ಭಾವಿಸಬಹುದು ಆದರೂ ಇದರಿಂದ ಶಾಶ್ವತ ಮತ್ತು ದೇಶ ಕಾಲಬಾಧಿತವಾದ ಧರ್ಮವನ್ನು ಪಾಲಿಸಿದಂತಾಯಿತೆ ಎಂಬ ಶಂಕೆಯೂ ಇದ್ದೇ ಇರುವುದು ಆಕಸ್ಮಿಕವಾದ ಘಟನೆಗಳಿಂದ ತಾತ್ಕಾಲಿಕವಾಗಿ ಜನರಲ್ಲಿ ಉದ್ವೇಗ ಹುಟ್ಟಿ ಪೂರ್ವಾಪರ ವಿವೇಚನೆ ಇಲ್ಲದೆ ಶೋಕ ಮೋಹ ದಯ ದಾಕ್ಷಿಣ್ಯಗಳಿಗೆ ಒಳಗಾದ ಪ್ರಜಾವಾಣಿ ಶಾಶ್ವತ ಧರ್ಮವನ್ನು ರದ್ದು ಮಾಡಲು ಶಕ್ತಿ ಹೊಂದಿದೆ ಎಂದರೆ ದಂಡ ನೀತಿಯ ತಳಹದಿಯ ಸಡಿಲವಾಗಬಹುದು ಕೃಪತ್ತುಂಗನಂತ ಆತ್ಮಜ್ಞಾನಿ ಪ್ರಜಾಹಿತೆ ಹಿತಂ ರಾಜ್ಯ ಎಂಬ ಸಾಮಾನ್ಯ ನೀತಿ ಇದ್ದರೂ ವಾತ್ಸಲ್ಯ ಪ್ರೇಮಾಭಿಮಾನಗಳಿಂದ ದೂರನಾಗಿರುವುದರಿಂದ ಕ್ಷತ್ರಿಯೋಚಿತ ಧರ್ಮವನ್ನು ಅನುಸರಿಸಬೇಕಾದಿದ್ದೀತು ಆತ್ಮಜ್ಞಾನಿಯು ರಾಜನಾದರೆ ಇಂತಹ ಘಟನೆಗಳು ಅನಿವಾರ್ಯ ಚರಿತ್ರೆಯಲ್ಲಿ ರಾಜರು ತಮ್ಮ ಹಸ್ತದಿಂದಲೇ ಮಗನಿಗೆ ಶಿಕ್ಷೆ ವಿಧಿಸಿದ ಉದಾಹರಣೆಗಳು ಸಿಕ್ಕುವವು ಕೌಟಲ್ಯನು ಏಕಮಾತ್ರ ಪುತ್ರನಾದರೂ ಅವನು ಅವನಿ ಅವಿನೀತನಾದರೆ ರಾಜ್ಯಕ್ಕೆ ಅರ್ಹನಲ್ಲ ರಾಜನ ಬಳಗದಲ್ಲಿ ಅರ್ಹನಾದವನನ್ನು ಚುನಾಯಿಸಬೇಕೆಂದು ಸ್ಪಷ್ಟವಾಗಿ ಹೇಳುವನು ನೃಪತುಂಗನು ಜ್ಞಾನಿ ತ್ಯಾಗಮೂರ್ತಿ ದೇಶದ ಹಿತಕ್ಕಾಗಿ ತನ್ನ ಬೆರಳುಗಳನ್ನು ಕತ್ತರಿಸಿಕೊಂಡವನು ಅಂಗವನ್ನು ಯಜ್ಞ ಮಾಡಿದ ರಾಜನು ತನ್ನ ಅಂಗ ಸಂಭವನಾದ ಯುವರಾಜನನ್ನು ಧರ್ಮಕ್ಕಾಗಿ ಸನಾತನ ನ್ಯಾಯಕ್ಕಾಗಿ ಯಜ್ಞ ಮಾಡಬಹುದಾಗಿತ್ತು ಹಾಗೆ ಮಾಡಿದ್ದಲ್ಲಿ ಚರಿತ್ರೆಗೆ ವಿರುದ್ಧವಾದರೂ ನೃಪತುಂಗನ ಚಾರಿತ್ರ್ಯಕ್ಕೆ ಮತ್ತಷ್ಟು ಕಳೆ ಕಟ್ಟುತ್ತಿದ್ದಿತು ಶ್ರೀತಾರಾಸು ಅವರ ಚಾರಿತ್ರಿಕ ಕಾದಂಬರಿ ಕನ್ನಡದಲ್ಲಿ ನೂತನ ರೀತಿಯನ್ನು ಅನುಸರಿಸಿದೆ ಎಂದು ಮತ್ತೊಮ್ಮೆ ಹೇಳಬೇಕಾಗಿದೆ ಕಾವೇರಿಯಿಂದ ಗೋದಾವರಿ ಪರ್ಯಂತ ನಾಡನ್ನು ಸುಮಾರು ಅರವತ್ತು ವರ್ಷ ಧರ್ಮದಿಂದ ಪಾಲಿಸಿ ದೇಶ ವಿದೇಶಗಳಲ್ಲಿಯೂ ಪ್ರಸಿದ್ಧನಾದ ನೃಪತುಂಗನ ಚರಿತ್ರೆಯನ್ನು ಕನ್ನಡಿಗರು ಭಾರತೀಯರು ಅರಿಯುವುದ ಕರ್ತವ್ಯವಾಗಿದೆ ಇದು ಕಾದಂಬರಿ ಎಂದು ಕರೆ ಕರೆದಿದ್ದರೂ ಚರಿತ್ರೆ ಎಂದು ಹೇಳಿದರೆ ಮತ್ತಷ್ಟು ಸಮಂಜಸವಾಗುವುದು ಸಮಾಂಜವಾಗಿರುವುದು ಇದರಲ್ಲಿ ತಾರಾಸು ಉಪಯೋಗಿಸಿರುವ ಒಂದೊಂದು ವಾಕ್ಯಕ್ಕೂ ಚಾರಿತ್ರಿಕ ಆಧಾರ ಅಡಿ ಟಿಪ್ಪಣಿ ಅವಶ್ಯಕ ಪ್ರಾಚೀನ ಕರ್ನಾಟಕ ಮತ್ತು ಭಾರತೀಯ ಸಂಸ್ಕೃತಿಯ ಚಿತ್ರಣವಾದ ಈ ಕಾದಂಬರಿಯನ್ನು ಕನ್ನಡಿಗರು ಆಧಾರದಿಂದ ಸ್ವಾಗತಿಸುವರು ಎಂದು ನನ್ನ ನಂಬಿಕೆ ಎಚ್ ಶಾತ್ ಇನ್ನು ತಾರಾಸು ಅವರ ಕೆಲವು ಮಾತುಗಳು ಕೃಪತುಂಗ ಚಕ್ರವರ್ತಿಯ ಹೆಸರು ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಧ್ರುವ ತಾರೆಯಂತೆ ಶಾಶ್ವತ ಪ್ರಭೆಯಿಂದ ಬೆಳಗುವ ಹೆಸರು ಸಹಸ್ರಾರು ವರ್ಷಗಳ ಕಾಲದಿಂದ ಸಹಸ್ರಾರು ಮಂದಿ ಕವಿಗಳು ಅಮೋಘ ಪ್ರತಿಭೆಯಿಂದ ಭವ್ಯ ಸುಂದರವಾಗಿ ನಿರ್ಮಿತವಾಗಿರುವ ಕನ್ನಡ ಸಾಹಿತ್ಯ ಸೌಧವನ್ನು ಪ್ರವೇಶ ಬಯಸುವ ಕಾವ್ಯಾಭ್ಯಾಸಿ ಮಹಾದ್ವಾರದ ಬಾಗಿಲಲ್ಲೇ ಭಕ್ತಿ ಗೌರವದಿಂದ ಮಣಿಯಬೇಕಾದ ದೇವತಾ ವಿಗ್ರಹ ನೃಪತುಂಗ ಇದಕ್ಕೆ ಕಾರಣ ಆತನೇ ಬರೆದುದು ಅಥವಾ ಆತನ ಆಜ್ಞೆಯಂತೆ ಮತ್ತರುವ ಮಹಾಕವಿಯಿಂದ ಆದ ಕಾವ್ಯ ಕಾವ್ಯಲಕ್ಷಣ ಗ್ರಂಥ ಕವಿರಾಜಮಾರ್ಗ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಕವಿರಾಜ ಮಾರ್ಗಕ್ಕೆ ಹಲವಾರು ಕಾರಣಗಳಿಂದ ಅತ್ಯಂತ ಪ್ರಾಮುಖ್ಯ ಸ್ಥಾನವಿದೆ ಕಾವ್ಯ ಲಕ್ಷಣಗಳನ್ನು ಅಲ್ಲಿಯ ವಿಧಿ ನಿಷೇಧಗಳನ್ನು ಸೂಚಿಸುವ ಈ ಕಾವ್ಯ ಸಂಸ್ಕೃತ ಲಕ್ಷಣ ಗ್ರಂಥಗಳ ಮುಖ್ಯವಾಗಿ ದಂಡಿಯ ಕಾವ್ಯಾದರ್ಶದ ಛಾಯಾನುಸರಣೆಯಾದರು ಇದರ ಅಂತರಾಳದಲ್ಲಿ ಆ ಕಾವ್ಯದ ಕಾಲದ ಕರ್ನಾಟಕ ಸಾಹಿತ್ಯ ಕರ್ನಾಟಕ ರಾಜ್ಯ ವಿಸ್ತಾರ ಕನ್ನಡಿಗರ ಸಹಜ ಪಾಂಡಿತ್ಯ ಅವರ ಜೀವನಗಳ ಮೇಲೆ ಬೆಳಕು ಚೆಲ್ಲುವ ಅಂಶಗಳು ಹೇರಳವಾಗಿ ಉದುಗಿವೆ ಎಂತಲೇ ಆ ಕಾವ್ಯ ಸಾಹಿತ್ಯ ಅಭ್ಯಾಸಿಗಳಿಗಲ್ಲದೆ ಇತಿಹಾಸ ಅಭ್ಯಾಸಿಗಳಿಗೂ ವಸ್ತುವನ್ನು ಒದಗಿಸುವ ಅಮೂಲ್ಯವಾದ ಗಣಿಯಾಗಿದೆ ಎಂತಲೇ ಇತಿಹಾಸ ಸಂಶೋಧನೆ ನಡೆಸಬೇಕು ಎನ್ನುವರು ಕವಿರಾಜ ಮಾರ್ಗವನ್ನು ಅಭ್ಯಾಸ ಮಾಡದಿರುವುದು ಅಸಾಧ್ಯ ನನ್ನ ದೃಷ್ಟಿಯಿಂದ ಕವಿರಾಜ ಮಾರ್ಗ ದತ್ತ ನೃಪತುಂಗ ಚಕ್ರವರ್ತಿ ಹೊರ ಹೊರಳಲು ಇದೇ ಕಾರಣವಾಯಿತು ನನ್ನ ದೃಷ್ಟಿ ಕವಿರಾಜ ಮಾರ್ಗ ದತ್ತ ನೃಪತುಂಗ ಚಕ್ರವರ್ತಿಯತ್ತ ಹೊರಳಲು ಇದೇ ಕಾರಣವಾಯಿತು ಕನ್ನಡಿಗರ ವೀರ ಜೀವನದ ಬಗ್ಗೆ ಸಂಶೋಧನಾ ಗ್ರಂಥವನ್ನು ಬರೆಯಲು ಶಾಸನ ಕಾವ್ಯಗಳಿಂದ ವಸ್ತು ಸಂಗ್ರಹ ಮಾಡುತ್ತಿದ್ದ ನಾನು ಆ ಬಗ್ಗೆ ಮೈಸೂರು ವಿಶ್ವವಿದ್ಯಾನಿಲಯದ ಇತಿಹಾಸದ ಶಾಸ್ತ್ರ ಉಪ ಪ್ರಾಧ್ಯಾಪಕರಾದ ವಿಶ್ವವಿಖ್ಯಾತ ಸಂಶೋಧನಾ ಶಾಸ್ತ್ರಜ್ಞರಾದ ಡಾಕ್ಟರ್ ಎಸ್ ಶ್ರೀಕಂಠ ಶಾಸ್ತ್ರಿ ಅವರಲ್ಲಿ ಈಗ ಎರಡು ವರ್ಷಗಳ ಕೆಳಗೆ ವಿಚಾರ ವಿನಿಮಯ ಮಾಡುತ್ತಿದ್ದಾಗ ಅವರು ಪ್ರಜಾಹಿತಕ್ಕಾಗಿ ಅಂಗುಲಿ ದಾನ ಮಾಡಿದ ನೃಪತುಂಗ ಚಕ್ರವರ್ತಿಯ ಮಹಾತ್ಯಾಗದ ವಿಷಯವನ್ನು ಸಾರುವ ಆತನ ಸಂಜಾನ್ ಶಾಸನದತ್ತ ನನ್ನ ದೃಷ್ಟಿಯನ್ನು ಎಳೆದು ಮಹೋಪಕಾರ ಮಾಡಿದ್ದೇ ಅಲ್ಲದೆ ನೃಪತುಂಗ ಚಕ್ರವರ್ತಿಯ ವಿಷಯದಲ್ಲಿ ಹೆಚ್ಚು ಅಭ್ಯಾಸ ಮಾಡಿ ಮಾಡಲು ಸೂಚಿಸಿದರು ಆ ಶಾಸನವನ್ನು ಓದಿ ನನ್ನ ಕುತೂಹಲ ಕೆರಳಿತ್ತು ಸಕಲ ಪ್ರಜಾಕೋಟಿ ಹೈತ ಸಾಧನೆಗಾಗಿ ಆತ್ಮತ್ಯಾಗಕ್ಕಾಗಿ ಸಿದ್ಧನಾದ ಕನ್ನಡ ದೊರೆ ಎಂದು ನೃಪತುಂಗನಲ್ಲಿ ಅಭಿಮಾನ ಮೂಡಿತು ಅಂದೇ ಶಾಸ್ತ್ರಿಗಳ ಆಶೀರ್ವಾದ ಪಡೆದು ಆತನ ಬಗ್ಗೆ ಹೆಚ್ಚು ವಿಷಯವನ್ನರಿಯಲು ಅಭ್ಯಾಸವನ್ನು ಆರಂಭಿಸಿದೆ ರಾಷ್ಟ್ರಕೂಟದ ಕಾಲದ ಬಗ್ಗೆ ಇರುವ ಗ್ರಂಥಗಳು ಬಹು ಅಲ್ಪ ಇವುಗಳಲ್ಲಿ ಪ್ರೊಫೆಸರ್ ಅಲ್ತೇಕರ್ ಬರೆದ ರಾಷ್ಟ್ರಕೂಟರು ಮತ್ತು ಅವರ ಕಾಲ ಎನ್ನುವುದೇ ವಿಸ್ತಾರವಾದದ್ದು ಆ ಗ್ರಂಥವನ್ನು ಮತ್ತು ಅಲ್ಲಲ್ಲಿ ಪ್ರಾಸಂಗಿಕವಾಗಿ ಅಮೋಘವರ್ಷನ್ ರೂಪತುಂಗನ ವಿಷಯ ಬರೆದಿರುವ ಇತರ ಚರಿತ್ರಕಾರರು ಬರೆದ ಗ್ರಂಥಗಳನ್ನು ಓದಿದಾಗ ಅವುಗಳಲ್ಲಿ ನೃಪತುಂಗನ ಬಗ್ಗೆ ಕೀಳುಗೆಳೆಯುವಂತಹ ಮಾತುಗಳನ್ನು ಬರೆದಿರುವುದನ್ನು ಓದಿ ವ್ಯಥೆಯಾಗಿ ನೃಪತುಂಗನ ಬಗ್ಗೆ ಸತ್ಯಾಂಶವನ್ನು ಅರಿಯಲು ಆತನ ಮತ್ತು ಆತನ ಕಾಲದ ಶಾಸನಗಳು ಸಮಕಾಲೀನ ಕಾವ್ಯಗಳ ಅಭ್ಯಾಸವನ್ನು ಆರಂಭಿಸಿ ಸುಮಾರು ಒಂದು ವರ್ಷ ಕಾಲ ಅಭ್ಯಾಸ ನಡೆಸಿದ ಬಳಿಕ ಚರಿತ್ರಕಾರರು ಮುಖ್ಯವಾಗಿ ಮರಾಠಿ ಮತ್ತು ತಮಿಳು ಚರಿತ್ರಕಾರರು ಬರೆದ ವಿಷಯಗಳ ವಾಸ್ತವಾಂಶಕ್ಕೆ ವಿಷಯಗಳು ವಾಸ್ತವಾಂಶಕ್ಕೆ ದೂರವಾದದ್ದು ಎಂದು ಕಂಡುಬಂತು ಆಗಲೇ ನೃಪತುಂಗನ ಬಗ್ಗೆ ಆತನ ಜೀವನ ಕಾಲದ ವಿಷಯದಲ್ಲಿ ಸಂಶೋಧನಾತ್ಮಕ ಗ್ರಂಥವೊಂದನ್ನು ಬರೆಯಲು ನಿಶ್ಚಯಿಸಿ ಮತ್ತಷ್ಟು ಆಳವಾದ ಅಭ್ಯಾಸಕ್ಕೆ ತೊಡಗಿದೆ ಕನ್ನಡದಲ್ಲಿ ಸಂಶೋಧನಾ ಕಾರ್ಯಕ್ಕೆ ಇರುವ ಎಡರು ತೊಡರು ನೂರಾರು ಮುಖ್ಯವಾಗಿ ಹೆಚ್ಚು ಸಂಶೋಧನೆ ನಡೆದಿಲ್ಲ ನಡೆದಿರುವಷ್ಟು ಹೆಚ್ಚಾಗಿ ಹೊರಬಂದಿಲ್ಲ ಅಚ್ಚಾಗಿ ಹೊರಬಂದಿರುವ ಗ್ರಂಥಗಳು ಸುಲಭ ಲಕ್ಷ್ಯವಲ್ಲ ಇಂತಹ ಕೆಲಸಕ್ಕೆ ಅಗತ್ಯವಾದ ಶಾಸನ ಸಂಕಲನಗಳು ಮತ್ತು ಇತರ ಕೃತಿಗಳು ಕೇವಲ ಕೆಲವರಿಗೆ ಮೀಸಲಾದ ಪುಸ್ತಕ ಭಂಡಾರದಲ್ಲಿ ಅಡಕವಾಗಿರುವುದು ಸಿಗದ ಆ ಪುಸ್ತಕಗಳು ವಾಚನಕ್ಕೂ ದೊರೆಯುವುದು ದುಸ್ಸಾಧ್ಯ ಇಂತಹ ಹೊತ್ತಿನಲ್ಲಿ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಆದ ಶ್ರೀ ಎಚ್ ದೇವೀರಪ್ಪನವರು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ನ ಡೈರೆಕ್ಟರ್ ಆದ ನಾರಾಯಣ ಅವರು ಡಾಕ್ಟರ್ ಶ್ರೀಕಂಠಶಾಸ್ತ್ರಗಳು ಯಮುನಾಚಾರ್ಯರು ಮಂಜೇಶ್ವರದ ಗೋವಿಂದ ಪೈಗಳು ನನಗೆ ಅತ್ಯಂತ ಅಗತ್ಯವಾದ ಓರಿಯೆಂಟಲ್ ಲೈಬ್ರರಿ ಆರ್ಕಿಯಾಲಜಿಕಲ್ ಶಾಖೆಯ ಪುಸ್ತಕ ಭಂಡಾರ ವಿಶ್ವವಿದ್ಯಾನಿಲಯದ ಪುಸ್ತಕ ಭಂಡಾರ ತಮ್ಮ ಖಾಸಗಿ ಗ್ರಂಥ ಸಂಗ್ರಹದಿಂದ ತರಿಸಿಕೊಟ್ಟು ಮಹೋಪಕಾರ ಮಾಡಿದ್ದಾರೆ ಸಂಸ್ಕೃತ ಮತ್ತು ಇತರ ಭಾಷೆಗಳಲ್ಲಿದ್ದ ಶಾಸ್ತ್ರಗಳನ್ನು ಗ್ರಂಥಗಳನ್ನು ಓದಿ ಅರ್ಥ ಮಾಡಿಕೊಳ್ಳಲು ಯಾವ ಶ್ರಮವನ್ನು ಲೆಕ್ಕಿಸದೆ ನೆರವಾಗಿದ್ದಾರೆ ಅವರ ಉಪಹ ಉಪಕಾರಕ್ಕೆ ನಾನು ಎಷ್ಟು ಕೃತಜ್ಞತೆ ಸೂಚಿಸಿದರೂ ಸಾಲದು ಅಂತ ಉದಾರಿ ಸಹೃದಯರ ನೆರವಿಲ್ಲದಿದ್ದರೆ ನನ್ನ ಬಯಕೆ ಬಯಕೆಯಾಗಿಯೇ ಉಳಿಯುತ್ತಿತ್ತು ಎನ್ನುವುದರಲ್ಲಿ ಸಂದೇಹವಿಲ್ಲ ಅವರೆಲ್ಲರಿಗೂ ನನ್ನ ಕೃತಜ್ಞತಾ ಪೂರ್ವಕ ನೆನಕೆ ನಾನು ದೃಪತುಂಗ ಚಕ್ರವರ್ತಿಯ ಬಗ್ಗೆ ಕೆಲಸ ಮಾಡುತ್ತಿರುವುದನ್ನು ನನ್ನ ಮಿತ್ರರಿಂದ ಅರಿತು ಆ ಬಗ್ಗೆ ಪ್ರಸಾರ ನಾಟಕವೊಂದನ್ನು ಬರೆಯಲು ಪ್ರೇರೇಪಿಸಿ ಒತ್ತಾಯ ಮಾಡಿ ಬರೆಯಿಸಿ ನನ್ನ ಸಂಶೋಧನೆಗಳಿಗೆ ಒಂದು ಖಚಿತ ರೂಪ ಬರಲು ಸಹಾಯವಾದವರು ಆಕಾಶವಾಣಿಯ ಪ್ರೋಗ್ರಾಂ ಚೀಫ್ ಆದ ಶ್ರೀ ಎನ್ ಎಸ್ ಶಿವಸ್ವಾಮಿ ಅವರು ಆಕಾಶವಾಣಿಯಿಂದ ಪ್ರಸಾರವಾದ ಆ ನಾಟಕ ಬಹುಜನರ ಮೆಚ್ಚುಗೆಗೆ ಪಾತ್ರವಾಗಿ ಅದನ್ನೇ ವಸ್ತುವಾಗಿಟ್ಟುಕೊಂಡು ಕಾದಂಬರಿಯನ್ನು ಬರೆಯಬೇಕೆಂಬ ಒತ್ತಾಯ ಹಲವಾರು ಕಡೆಯಿಂದ ಬಂತು ಆ ಮಟ್ಟಿಗೆ ಈ ವಸ್ತುವನ್ನು ಜನಪ್ರಿಯ ಮಾಡಿದ್ದಕ್ಕಾಗಿ ಆಕಾಶವಾಣಿಯ ನಾಟಕ ಶಾಖೆಯ ಶ್ರೀಮತಿ ರಾಜಮ್ಮ ಕಲ್ಲೋಳ್ಳಿ ಮಠ ಅವರಿಗೂ ಇತರ ಕಲಾವಿದರಿಗೂ ಕೃತಜ್ಞತೆಗಳು ಅಂತೂ ಈ ವಿಷಯದ ಬಗ್ಗೆ ಕಾದಂಬರಿ ಬರೆಯಬೇಕು ಎಂತಲೇ ಕಾಲ ಹಾಕುತ್ತಿದ್ದ ನನ್ನನ್ನು ತನ್ನ ಸ್ನೇಹದ ಒಲುಮೆಯಿಂದ ಕಟ್ಟಿಹಾಕಿ ಬರಿಸಿದವರು ಆಪ್ತ ಮಿತ್ರರಾದ ಶ್ರೀಗಳಾದ ಎಚ್ ದೇವೀರಪ್ಪ ಮತ್ತು ಚದುರಂಗರು ಅವರ ಸ್ನೇಹ ಮೂಲವಾದ ಪ್ರಯತ್ನದ ಫಲ ಇಂದು ಕಾದಂಬರಿ ರೂಪವಾಗಿ ಕನ್ನಡಿಗರ ಮುಂದಿದೆ ಈ ಕಾದಂಬರಿ ಬಗ್ಗೆ ಎರಡು ಮಾತು ಹೇಳುವುದು ಅಗತ್ಯ ರೂಪಚಂದ್ರವರ್ ನೃಪತುಂಗ ಚಕ್ರವರ್ತಿಯ ಜೀವನದ ಬಗ್ಗೆ ವಿವಾದಾಸ್ಪದ ಹಲವು ಅಂಶಗಳಿವೆ ಮಾರ್ಗ ಆತನು ಬರೆದುದೇ ಅಲ್ಲವೇ ಆತ ಜೈನ ಮತ ಅನುನಾಯಿ ಅಲ್ಲವೇ ಆತನು ಸಿಂಹಾನ ಸಿಂಹಾಸನಕ್ಕೆ ಬಂದ ವರ್ಷ ಯಾವುದು ಬರೆದನೆಂದು ಹೇಳಲಾದ ಪ್ರಶ್ನೋತ್ತರ ರತ್ನ ಮಾಲಿಕ ನೃಪತುಂಗ ಕೃತವೇ ಅಲ್ಲವೇ ರಾಜಕುಮಾರ ಕೃಷ್ಣ ದೊಂಬಿ ಎದ್ದುದಕ್ಕೆ ನಿಜವಾದ ಕಾರಣವೇನು ಕರವೀರಪುರದಲ್ಲಿ ಆತನ ಅಂಗುಲಿ ದಾನಕ್ಕೆ ಕಾರಣವಾದ ಘೋರ ವಿಪತ್ತು ಯಾವುದು ನೃಪತುಂಗ ಚಕ್ರವರ್ತಿ ರಾಜತ್ಯಾಗ ಮಾಡಿದನೆ ಇಲ್ಲವೇ ಮಾಡಿದ್ದರೆ ಯಾವ ವರ್ಷ ಆತ ತನ್ನ ದಾಯಾದಿಗಳ ಗುಜ ದಾಯಾದಿಗಳಾದ ಗುಜರಾತಿನ ರಾಷ್ಟ್ರಕೂಟದ ಮೇಲೆ ಯುದ್ಧ ಮಾಡಿದನೆ ಆತನಿಗೆ ನಮಗೆ ಖಚಿತವಾಗಿ ತಿಳಿದಿರುವಂತೆ ಶಂಕಾದೇವಿ ಚಂದ್ರೋ ಚಂದ್ರೋಬ್ಬ ಲಬ್ಬದೇವಿ ಕೃಷ್ಣ ಇವರೇ ಅಲ್ಲದೆ ದುದ್ದಮ್ಮ ರೇವಕ ನಿಮ್ಮಡಿಮ ಮಕ್ಕಳಿದ್ದರೆ ಹೀಗೆ ಹತ್ತಾರು ವಿವಾದಾಸ್ಪದ ವಿಷಯಗಳಿದ್ದು ಆ ಬಗ್ಗೆ ಇನ್ನೂ ಪಂಡಿತರಲ್ಲಿ ಜಿಜ್ಞಾಸೆ ನಡೆದೇ ಇದೆ ಇಂತಹ ವಿವಾದ ಆಸ್ಪದ ವಿಷಯಗಳನ್ನು ಕಾದಂಬರಿಗೆ ಅಗತ್ಯವಿಲ್ಲವೆಂದು ಬಿಟ್ಟುಕೊಟ್ಟು ಅವನು ನನ್ನ ಸಂಶೋಧನಾತ್ಮಕ ಗ್ರಂಥಗಳಲ್ಲಿ ಚರ್ಚೆಗೆಂದು ಉಳಿಸಿಕೊಂಡು ಆದಷ್ಟುಮಟ್ಟಿಗೆ ವಿವಾದಕ್ಕೆ ಆಸ್ಪದವಿಲ್ಲದ ವಿಷಯಗಳನ್ನು ಮಾತ್ರ ಕಾದಂಬರಿ ರಚೆಯಲ್ಲಿ ಬಳಸಿಕೊಂಡಿದ್ದೇನೆ ಈ ಕೃತಿಯನ್ನು ಬರೆಯುವಾಗ ಒಂದು ತಪ್ಪಾಗಿದೆ ಗಂಗದೊರೆ ದೊರೆ ನೀತಿ ಮಾರ್ಗನ ಹೆಸರು ಬರೆಯುವಾಗ ಗಂಗಾ ದೊರೆಗಳ ಸಾಮಾನ್ಯ ಹೆಸರಾದ ನೀತಿ ಮಾರ್ಗ ಎಂಬುದರ ಜೊತೆಯಲ್ಲಿ ಆತನ ವಿಶಿಷ್ಟ ನಾಮವಾದ ಎರಗಂಗೆ ಎಂದು ಸೂಚಿಸಬೇಕಾಗಿತ್ತು ಕಣ್ತಪ್ಪಿನಿಂದ ಕೈತಪ್ಪಿನಿಂದ ಅದು ಬಿಟ್ಟು ಹೋಗಿದೆ ಈ ಅಪರಾಧವನ್ನು ವಿಮರ್ಶಕರು ಮನ್ನಿಸಬೇಕು ಕಾದಂಬರಿ ರಚನೆಯಲ್ಲಿ ಅನಿವಾರ್ಯವಾಗಿ ಆಧಾರ ದೊರಕದಿದ್ದ ಕಡೆಗೆ ಊಹೆಯಿಂದ ಚಿತ್ರವನ್ನು ತುಂಬಬೇಕಾಗಿ ಬಂದರು ಅಲ್ಲೂ ದೊರಕಿರುವ ಶಾಸನ ಶಾ ಸಾಕ್ಷ್ಯಕ್ಕೆ ಎಲ್ಲೋ ವಿರೋಧ ಬರದ ರೀತಿಯಲ್ಲಿ ಆದಷ್ಟು ಮಟ್ಟಿಗೆ ಅವುಗಳಿಗೆ ಪೋಷಕವಾಗುವ ರೀತಿಯಲ್ಲಿ ಚಿತ್ರವನ್ನು ಪೂರ್ಣಗೊಳಿಸಿದ್ದೇನೆ ರಾಣಿ ಲಕ್ಷ್ಮಿ ಉಜ್ವಲಾ ದೇವಿ ಕಾಜಿ ಸೈಯದ್ ಇಮಾಮ್ ವಿಜಯಾದಿತ್ಯ ಜಯಂತಿ ಇವಿಷ್ಟೇ ನನ್ನ ಊಹಾ ಚಿತ್ರಗಳು ಉಳಿದವೆಲ್ಲ ಶಾಸನಗಳಲ್ಲಿ ಸಮಕಾಲೀನ ಸಾಹಿತ್ಯದಲ್ಲಿ ಬಂದು ಬರುವ ಬಂಡ್ ಬರುವ ಪಾತ್ರಗಳೇ ಅನಗತ್ಯವಾಗಿ ಎಲ್ಲೂ ಊಹಾ ಚಿತ್ರಗಳನ್ನಾಗಲಿ ಪ್ರಸಂಗಗಳನ್ನಾಗಲಿ ಹೆಣೆಯಲು ಪ್ರಯತ್ನಿಸಿಲ್ಲ ನನ್ನ ಮೂಲ ಪಾತ್ರಕ್ಕೆ ಕೊಂಚ ಕುಂದು ತರುವ ಇತಿ ಚಕ್ರವರ್ತಿಗಳು ಮಗನನ್ನು ಕ್ಷಮಿಸುವ ಸಂದರ್ಭವನ್ನು ಇತಿಹಾಸಕ್ಕೆ ಹಾಳಾಗಿ ಚಿತ್ರಿಸಿದ್ದೇನೆ ಈ ಕಾದಂಬರಿಯನ್ನು ನಾನು ಬರೆಯಲು ಬಂಕೇಶ ಕೊಣ್ಣೂರು ಶಾಸನ ಅಮೋಘವರ್ಷನ ಸಂಜಾನ್ ಶಾಸನ ರೂಪತುಂಗವರ್ಮನ ಬಹೂರು ಶಾಸನ ಇಮ್ಮಡಿಯಮ್ಮನ ಮುಖಾಸದಾನ ಶಾಸನ ಮೊದಲಾದ ಶಾಸನಗಳು ಜಿತ ಸೇನಾಚಾರ್ಯರ ಪೂರ್ವ ಪುರಾಣ ಸಾಮಗ್ರಿ ಒದಗಿಸಿವೆ ಪೂರ್ವ ಪುರಾಣಕ್ಕಂತೂ ನಾನು ತುಂಬ ಋಣಿಯಾಗಿರುವುದು ಈ ಪುರಾಣ ಕಾವ್ಯವನ್ನು ಓದಿದವರೆಲ್ಲರಿಗೂ ಮನವರಿಕೆಯಾಗುತ್ತದೆ ಇವುಗಳಿಂದ ತೆಗೆದುಕೊಂಡ ವಸ್ತುವಿನ ಶಾಸನ ಸಂಗ್ರಹದಲ್ಲಿಯ ನೂರಾರು ಶಾಸನಗಳಿಂದ ಪೋಷಕ ಸಾಮಾಗ್ರಿ ಆಯ್ದುಕೊಂಡಿದ್ದೇನೆ ಈ ಎಲ್ಲ ವಸ್ತುಗಳ ಆಧಾರದ ಮೇಲೆ ಕನ್ನಡ ನಾಡಿನ ಆದರ್ಶ ದೊರೆ ಆದರ್ಶ ತಂದೆ ಆದರ್ಶ ಪತಿ ಎಲ್ಲಕ್ಕಿಂತ ಹೆಚ್ಚಾಗಿ ಆದರ್ಶ ಮಾನವನೊಬ್ಬನ ಚಿತ್ರವನ್ನು ರೂಪತುಂಗ ಜೀವನದ ಜೀವನದಲ್ಲಿ ಚಿತ್ರಿಸಲು ಈ ಕಾದಂಬರಿಯಲ್ಲಿ ಯತ್ನಿಸಿದ್ದೇನೆ ಈ ಪ್ರಯತ್ನ ಎಷ್ಟು ಮಟ್ಟಿಗೆ ಸಫಲವಾಗಿದೆ ಎಂದು ವಾಚಕರು ಪಂಡಿತ ವಿಮರ್ಶಕರು ಹೇಳಬೇಕು ಕನ್ನಡ ಜನ ಈ ಕೃತಿಯನ್ನು ಓದಿ ಮೆಚ್ಚಿದರೆ ನನ್ನ ಶ್ರಮ ಸಾರ್ಥಕವಾಗುತ್ತದೆ ಕಾದಂಬರಿಯನ್ನು ಬರೆಯಲು ಪ್ರೇರಣೆ ನೀಡಿ ಉದ್ದಕ್ಕೂ ಮಾರ್ಗದರ್ಶಿಗಳಾದ ಇತಿಹಾಸದ ಅಜ್ಞಾತದಲ್ಲಿ ಕೈ ಹಿಡಿದು ನಡೆಸಿದ ನನ್ನ ಪೂಜ್ಯ ಗುರುಗಳಾದ ಎಸ್ ಶ್ರೀಕಂಠಶಾಸ್ತ್ರಿಗಳ ಇದಕ್ಕೆ ಮುನ್ನುಡಿ ಬರೆದು ಆಶೀರ್ವಾದ ಮಾಡಿದ್ದಾರೆ ಆ ಹಿರಿಯರಿಗೂ ಮತ್ತು ಕೃತಿಯನ್ನು ಅರ್ಪಿಸಿಕೊಳ್ಳಲು ಒಪ್ಪಿದ ರಾಷ್ಟ್ರಕವಿ ಗೋ ಗೋವಿಂದ ಪೈಗಳಿಗೂ ನಾನು ಕೃತಜ್ಞ ನಡೆಯದಾಗಿ ಕಾದಂಬರಿಯನ್ನು ಪ್ರಕಟಿಸಿದ ಮೈಸೂರಿನ ಗೌರಿಶಂಕರ ಪುಸ್ತಕಾಲಯದ ಮಾಲೀಕರಾದ ಈಶ್ವರಪ್ಪನವರಿಗೂ ಅನುಕೂಲ ಮುದ್ರಿಸಿಕೊಟ್ಟ ಅನುಕೂಲವಾಗಿ ಮುದ್ರಿಸಿಕೊಟ್ಟ ಸೀತಾರಾಘವ ಮುದ್ರಣ ಮುದ್ರಣಾಲಯದ ಮಾಲೀಕರಾದ ಶ್ರೀ ಪಿ ಆರ್ ಸೀತಾರಾಮ್ ಅವರಿಗೂ ನನ್ನ ಕೃತಜ್ಞತೆ ಇಪ್ಪತ್ತೇಳು ಎರಡು ಸಾವಿರದ ಒಂಬೈನೂರ ಐವತ್ತ ಮೂರು ತಾರಾಸು ಈ ಭಾಗದೊಂದಿಗೆ ಕತೆಯ ಭಾಗವನ್ನ ಮುಂದಿನ ಅಹ್ ಬಾರಿ ಕೇಳೋಣ ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ